ಉತ್ಸವ ವರ್ಷದಲ್ಲಿ ಚರಿತ್ರೆ ಹಾಡಿದೆ ಹರುಷದಲ್ಲಿ ಶಾಂತ ಚಿತ್ತದಿ ಕೇಳುತ್ತಿರುವಿರಿ ಜ್ಞಾನ ಬೋಧಿನಿ ಕಥೆಯನ್ನು ದೀನ ಸೇವಾಶ್ರಮದ ಗುರುಗಳು ಫಾದರ್ ಎಡ್ವಿನ್ ಪೆಸಿಫಿಕಾಸೋ ಬ್ರದರ್ ಸಾಲ್ವೋದ ಪ್ರಯತ್ನದಿಂದ ಶಾಲೆ ನೆಲೆಯನ್ನು ಪಡೆಯಿತು ತಂಗಿ ಬಾರೆ ತಮ್ಮ ಬಾರೋ ನನ್ನ ಮುತ್ತಿನ ಗಿಣಿಯ ಬಾರೋ ಗಾಳಿ ಚಾಲಿಸಿ ಕರೆದು ತಂದರು ಜಮ್ಮ ಸೋದರಿ ಶಾಲೆಗೆ ರವೀಂದ್ರ ರಘುಪತಿ ಶೋಭಾರವರು ರಮೇಶ ಶ್ರೀಧರ್ ಪ್ರಾಂಶುಪಾಲರು ಅಲೆಕ್ಸಾಂಡರ್ ಸಂಪಂಗಿಯಾಗಿ ಭೇಟಿ ನೀಡಿದ ಹರುಷದಿ ವಿಜ್ಞಾನ ಪರಿಸರ ಸಂಘವೆಂದು ಸ್ಕೌಟು ಸಂಘದಿ ಕೂಡಿಕೊಂಡು ವಾದ್ಯ ಮೇಳದ ತಾಳದೊಂದಿಗೆ ಸಮಾಜ ಸಂಘವು ಬೆಳೆಯಿತು ಸುವರ್ಣ ಮಹೋತ್ಸವ ವರ್ಷದಲ್ಲಿ ಚರಿತ್ರೆ ಹಾಡಿದೆ ಹರುಷದಲ್ಲಿ ಶಾಂತ ಚಿತ್ತದಿ ಕೇಳುತ್ತಿರುವಿರಿ ಜ್ಞಾನ ಬೋಧಿನಿ ಕಥೆಯನ್ನು ಸುವರ್ಣ ಮಹೋತ್ಸವ ವರ್ಷದಲ್ಲಿ ಚರಿತ್ರೆ ಹಾಡಿದೆ ಹರುಷದಲ್ಲಿ ಶಾಂತ ಚಿತ್ತದಿ ಕೇಳುತ್ತಿರುವಿರಿ ಜ್ಞಾನ ಬೋಧಿನಿ ಕಥೆಯನ್ನು ನಮ್ಮ ಈ ಜ್ಞಾನಬೋಧಿನಿಯ ಮಡಿಲಲ್ಲಿ 40 ವರ್ಷಗಳ ಸೇವೆ ಸಲ್ಲಿಸುವ ಒಂದು ಸೌಭಾಗ್ಯವನ್ನು ದೇವರು ನನಗೆ ಕರುಣಿಸಿದ್ದರು. ಈಗಿನ ಮನುಷ್ಯನ ಯಾಂತ್ರಿಕ ಜೀವನದಲ್ಲಿ ಮೌಲ್ಯಗಳ ಪಾಲು ಶೂನ್ಯ. ಅದನ್ನು ಮನಗಂಡು ಮಕ್ಕಳಿಗೆ ಪ್ರತಿದಿನ ಪ್ರತಿಕ್ಷಣ ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಡಲಾಗುತ್ತದೆ. ಸಾಧು ಸಂತರ ರಾಷ್ಟ್ರ ಹೋರಾಟಗಾರರ ಜೀವನ ಚರಿತ್ರೆಗಳನ್ನು ಹೇಳಿಕೊಡಲಾಗುತ್ತದೆ. ಮಕ್ಕಳು ಧೈರ್ಯ ಸ್ಥೈರ್ಯ ಅನ್ಯೋನ್ಯತೆಯಿಂದ ಸಹಬಾಳ್ವೆಯಿಂದ ಬಾಳುವಂತೆ ಸಾಮಾಜಿಕ ಮೌಲ್ಯಗಳನ್ನು ಹೇಳಿಕೊಡಲಾಗುತ್ತದೆ. ಶ
ಸಂಚಲ ಕರು ತಾಯಿಗಳು ನನ್ನನ್ನು ಕರೆದುಕೊಂಡು ಬಂದು ಇಂತಹ ಮಹೋನ್ನತ ಅತ್ಯುನ್ನತ ವಿದ್ಯಾದೇಗುಲಕ್ಕೆ ಕರೆದುಕೊಂಡು ಬಂದು ನನ್ನ ವಿದ್ಯಾಭ್ಯಾಸಕ್ಕಾಗಿ ಅವರು ಕರ್ಕೊಂಡು ಬಂದು ಸೇರಿಸಿದ್ದಾರೆ ಅಂತಂದರೆ ಅವರ ಒಂದು ನಿರ್ಧಾರ ಅವರ ಒಂದು ಜಾಣ್ಮೆ ಇದರಲ್ಲಿ ಕಾಣಿಸುತ್ತೆ. ಈ ಶಿಕ್ಷಣ ಸಂಸ್ಥೆಯಿಂದ ನಾನು ಸಾಕಷ್ಟು ಕಲಿತಿದ್ದೆ. ನಮ್ಮ ಶಾಲಾ ದಿನಚರಿಯು ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇಲ್ಲಿ ದೈವ ಭಕ್ತಿಗೆ ಪ್ರಾಧಾನ್ಯತೆಯನ್ನು ನೀಡುತ್ತೇವೆ. ಈ ಪ್ರಾರ್ಥನೆಯಲ್ಲಿ ಮುಖ್ಯ ಅಧ್ಯಾಪಕಿ, ಶಾಲಾ ಶಿಕ್ಷಕ ಶಿಕ್ಷಕಿಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಳ್ಳುತ್ತಾರೆ. ವಿದ್ಯೆಯೇ ಬಂಧು, ದೈನಂದಿನ ಅಧ್ಯಯನ ಪ್ರಾರ್ಥನೆಯಿಂದ ಪ್ರಾರಂಭವಾಗುತ್ತದೆ. ಅಕ್ಷರ ಕಲಿಸುವುದರೊಂದಿಗೆ ಜೀವನದಲ್ಲಿ ಅನುಸರಿಸಬೇಕಾದ ಮೌಲ್ಯಗಳ ನಿರೂಪಣೆ ಹಾಗೂ ನಿದರ್ಶನಗಳನ್ನು ನೀಡುತ್ತೇವೆ. ಕನ್ನಡ ಭಾಷೆ, ಆಂಗ್ಲ ಭಾಷೆ ಹಾಗೂ ರಾಷ್ಟ್ರೀಯ ಭಾಷೆಗಳೊಂದಿಗೆ ಕಂಪ್ಯೂಟರ್ ಶಿಕ್ಷಣ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಸಾಂಸ್ಕೃತಿಕ ಕಲೆ, ವೈವಿಧ್ಯಮಯ ಚಟುವಟಿಕೆಗಳ ಶಾಲಾ ಮಂದಿರ ನಮ್ಮಿ ಜ್ಞಾನಬೋಧಿನಿ ಶಾಲೆ, ಮಕ್ಕಳ ವಿಜ್ಞಾನ ಸಂಘ, ಸಮಾಜ ಸಂಘ, ಶಾಲಾ ಸಂಸತ್ತು, ಜ್ಞಾನಾಭಿರುಚಿಯನ್ನು ವೃದ್ಧಿಸುವ ವಾಚನಾಲಯ,
ಸುಸಜ್ಜಿತ ಪೀಠೋಪಕರಣಗಳಿಂದ ಕೂಡಿದ ಶಾಲಾ ಕೊಠಡಿಗಳು, ಪ್ರಶಾಂತವಾದ ಹಚ್ಚ ಹಸುರಿನ ಪ್ರಕೃತಿದತ್ತ ಸುಂದರ ವಾತಾವರಣ, ಕಣ್ಣು ಹುಬ್ಬೇರಿಸುವಷ್ಟು ವಿಶಾಲವಾದ ಆಟದ ಮೈದಾನ. ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳನ್ನು ಹೊರತರಲು ಮಕ್ಕಳಿಗೆ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಮತ್ತು ಯಶಸ್ಸಿನಲ್ಲಿಯೂ ಶಿಸ್ತು ಬಹಳ ಮುಖ್ಯವಾದ ಅಂಗವಾಗಿದೆ. ಅಂಥ ಶಿಸ್ತನ್ನು ಮಕ್ಕಳಲ್ಲಿ ಅಳವಡಿಸಲು ಅವರ ಕಲಿಕಾ ಸಾಮರ್ಥ್ಯದ ಜೊತೆಗೆ ಆಟ ಆಟೋಟಗಳನ್ನು ಮತ್ತು ಕ್ರೀಡೆಗಳನ್ನು ಅಳವಡಿಸಲು ಈ ಶಾಲೆಯು ಬಹಳವಾಗಿ ಶ್ರಮಿಸುತ್ತಿದೆ. ಇಂಥ ಶಾಲೆಯಲ್ಲಿ ನನ್ನ ಮಕ್ಕಳನ್ನು ಸೇರಿಸಿ ಅವರ ಅಭಿವೃದ್ಧಿಗಾಗಿ ಇತರ ಮಕ್ಕಳ ಜೊತೆಗೆ ಸೇರಿಸಿಕೊಂಡು ಸಮಾಜ ಉತ್ತಮ ಸಮಾಜ ನಿರ್ವಹಣೆಗಾಗಿ ಸಂಸ್ಕೃತಿಯ ಜೊತೆ ಜೊತೆಗೆ ಈ ಹಗಲಿರುಳು ದುಡಿಯುತ್ತಿರುವ ಈ ಶಾಲೆಯ ಎಲ್ಲ ಉಪನ್ಯಾಸರಿಗೆ ನನ್ನ ನಮನಗಳು. ಅವರ ಶ್ರೇಯೋಭಿಲಾಷಕ್ಕಾಗಿ ಮತ್ತು ಉನ್ನತಿಗಾಗಿ ನಾನು ಸದಾ ಹಾರೈಸುತ್ತೇನೆ. ಎಲ್ಲೇ ಹೋದರೂ, ವಿಶ್ವದ ಯಾವ ಮೂಲೆಗೆ ಹೋದರೂ ಕೂಡ ನೀವು ನಮ್ಮ ಜ್ಞಾನಬುದ್ಧಿ ಶಾಲೆಯ ವಿದ್ಯಾರ್ಥಿಗಳನ್ನು ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅದಕ್ಕೆ ಕಾರಣ ಈ ಶಾಲೆಯು ನೀಡಿದಂಥ ಕೊಡುಗೆ, ನಮಗೆ ಜೀವನವನ್ನು ಎದುರಿಸಲಿಕ್ಕೆ ಅದು ನೀಡಿದಂಥ ಒಂದು ಪ್ರೇರಣೆ. ಹೊರಗಡೆ ಎಲ್ಲೇ ಹೋದರೂ ಕೂಡ ನಾವು ದಿಟ್ಟತನದಿಂದ ಧೈರ್ಯವಾಗಿ ಜೀವನ ಎದುರಿಸ್ತೀವಿ, ಮತ್ತು ಪ್ರಪಂಚದ ಯಾವ ಮೂಲೆಗಾದರೂ ಹೋಗಿ ನಾವು ಜೀವನ ಮಾಡ್ತೀವಿ, ಮತ್ತು ಈ ಶಾಲೆಯ ನಮ್ಮ ದೇಶದ ನಮ್ಮ ರಾಜ್ಯದ ಕೀರ್ತಿ ಪತಾಕೆಯನ್ನು ನಾವು ಸದಾ ಹಾರಿಸ್ತೀವಿ ಅಂತ ನಾವು ತೋರಿಸ್ಕೊಟ್ಟಿದ್ದೇವೆ. ಅನುದಾನಿತ ಶಿಕ್ಷಕರ ಸಂಘದಿಂದ ಉತ್ತಮ ಆಡಳಿತ ಮಂಡಳಿ ಪ್ರಶಸ್ತಿಯನ್ನು ಪಡೆದಿದೆ. 50 ದಶಕಗಳು ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಒದಗಿ ಬಂದ ಭಾಗ್ಯ ಈ ಸುದಿನ. ಸಂಭ್ರಮ ಹೋ ಸಂಭ್ರಮ, ಎಲ್ಲೆಡೆ ಸಂಭ್ರಮ, ನಮ್ಮ ಶಾಲಾ ಸುವರ್ಣೋತ್ಸವದ ಸಂಭ್ರಮ, ಎಲ್ಲ ಗುರು ಶಿಷ್ಯ ಪೋಷಕರ ಸಂಭ್ರಮ, ಸಮುದಾಯದ ಬಂಧುಗಳ ಸಂಭ್ರಮ. ಜ್ಞಾನಬೋಧಿನಿ ಲೋಕಪಾಲಿನಿ ಉತ್ಸ